Hey everyone, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯುಪಿಎಸ್ಸಿ ಕೆಪಿಎಸ್ಸಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ನವೋದಯ ಫೌಂಡೇಶನ್ ಡಾಟ್ ಇನ್ಗೆ ಲಾಗಿನ್ ಆಗ್ಬೋದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡಿಬಹುದು. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಹಿಂದೂ ವಿಮೆನ್ಸ್ ಇನ್ಹೆರಿಟೆನ್ಸ್ ರೈಟ್ಸ್ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಜಿಎಸ್ ಪೇಪರ್ 1 ಹಾಗೇನೆ ಎಸ್ಎ ಪೇಪರ್ ನಲ್ಲಿ ಬರುವಂತಹ ಐ ಮೀನ್ ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಟಾಪಿಕ್ ಆಗಿದೆ. ಇದು ಮೈನ್ಸ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್, ಪ್ಲಸ್ ಪ್ರಿಲಿಮ್ಸ್ ನಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ ಇದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೈನ್ಸ್ ನಲ್ಲಿ ಜಿಎಸ್ ಪೇಪರ್ 1 ಹಾಗೆ ಎಸ್ಎ ಪೇಪರ್ ನಲ್ಲಿ ನಾವು 90% ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಟಾಪಿಕ್ ಆಗಿದೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡ್ತಾ ಹೋಗೋಣ ಏನಿದು ಹಿಂದೂ ವಿಮೆನ್ಸ್ ಇನ್ಹೆರಿಟೆನ್ಸ್ ರೈಟ್ಸ್ ಅಂತ ಹೇಳಿ. ಹಿಂದೂ ವಿಮೆನ್ಸ್ ಇನ್ಹೆರಿಟೆನ್ಸ್ ರೈಟ್ಸ್ ಅಂತ ಹೇಳಿದ್ರೆ ಹಿಂದೂ ಮಹಿಳಾ ಆನುವಂಶಿಕ ಹಕ್ಕುಗಳು ಅಂತ ಹೇಳ್ತೀವಿ. ಅನುವಂಶಿಕವಾಗಿ ಮಹಿಳೆಯರು ಪಡೆದುಕೊಂಡಿರುವ ಬಂದಿರುವಂತಹ ಹಕ್ಕುಗಳು, ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಟ್ ಈಸ್ ಆಲ್ ರಿಲೇಟೆಡ್ ಟು ಪ್ರಾಪರ್ಟಿ. ಸೊ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದ ತೀರ್ಪನ್ನ ಕೊಟ್ಟಿದೆ ರಿಲೇಟೆಡ್ ಟು ಇನ್ಹೆರಿಟೆನ್ಸ್ ಆಫ್ ಪ್ರಾಪರ್ಟಿ, ಸ್ಪೆಷಲಿ ಮಹಿಳೆಯರಿಗೆ ಅಂತ ಬಂದಾಗ. ಇದು ಮಹಿಳೆಯರ ಹಕ್ಕನ್ನ, ಹಿಂದೂ ಮಹಿಳೆಯರ ಹಕ್ಕನ್ನ, ಪ್ರಾಪರ್ಟಿ ರಿಲೇಟೆಡ್ ಇರುವಂತಹ ಹಕ್ಕನ್ನ ಅದು ಇನ್ನೂ ಕೂಡ ಎಕ್ಸ್ಪ್ಯಾಂಡ್ ಮಾಡಿದೆ, ಇನ್ನೂ ಕೂಡ ವಿಸ್ತರಿಸಿದೆ. ಇದರಲ್ಲಿ ಮಹಿಳೆಯರನ್ನ ಜಾಯಿಂಟ್ ಲೀಗಲ್ ಹೈಯರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದೆ. ಅಂದ್ರೆ ಮಹಿಳೆಯರು ಕೂಡ ಜಂಟಿ ಉತ್ತರಾಧಿಕಾರಿಯಾಗಿದ್ದಾರೆ. ಅಂದ್ರೆ ಕಾನೂನುಬದ್ಧವಾಗಿ ಹಿಂದೆಯೆಲ್ಲ ಮೇಲ್ಸೇನೆ ಜಾಸ್ತಿ ಲೀಗಲ್ ಹೈಯರ್ ಅಂತ ಅಂತಿದ್ರು. ಅಂದ್ರೆ ಕಾನೂನುಬದ್ಧವಾಗಿ ಉತ್ತರಾಧಿಕಾರಿ ಗಂಡು ಮಗನೇ ಅಂತ ಇತ್ತು. ಬಟ್ ಈಗ ಸುಪ್ರೀಂ ಕೋರ್ಟ್ ಆ ಒಂದು ವಿಮೆನ್ಗಿರುವಂತಹ ರೈಟ್ ಅನ್ನ, ಮಹಿಳೆಯರಿಗೆ ಇರುವಂತಹ ಹಕ್ಕನ್ನ ವಿಸ್ತಾರ ಮಾಡಿ ಮಹಿಳೆಯರು ಕೂಡ ಕಾನೂನುಬದ್ಧವಾಗಿ ಜಂಟಿ ಉತ್ತರಾಧಿಕಾರಿಗಳು ಅಂತ ಘೋಷಿಸಿದೆ. ಹಾಗೇನೆ ಅವರಿಗೂ ಕೂಡ ಮೇಲ್ ಹೈಯರ್ಸ್ ಹೇಗಿದ್ದಾರೋ, ಹೇಗೆ ಗಂಡು ಮಕ್ಕಳು ಉತ್ತರಾಧಿಕಾರಿಯಾಗಿ ಲೀಗಲ್ ಆಗಿದ್ದಾರೋ, ಅವರಿಗೇನೆಲ್ಲ ರೈಟ್ಸ್ ಇದೆಯೋ ಅದೇ ರೀತಿ ಸೇಮ್ ಈಕ್ವಾಲಿಟಿ, ಸೇಮ್ ರೈಟ್ಸ್ ಅವರ ಪೂರ್ವಜರ ಆಸ್ತಿಯಲ್ಲೂ ಕೂಡ ಮಹಿಳೆಯರಿಗೆ ಇದೆ ಅಂತ ಹೇಳಿ ಘೋಷಣೆ ಮಾಡಿದೆ. ಮಹಿಳೆಯರು ಕೂಡ ಪುರುಷರಂತೆ ಅವರ ಪೂರ್ವಜರ ಆಸ್ತಿಯಲ್ಲಿ ಅವ್ರಿಗೂ ಕೂಡ ಸಮಪಾಲಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಹಿಂದೂ ವಿಮೆನ್ಸ್ ರೈಟ್ನ ಎಕ್ಸ್ಪ್ಯಾಂಡ್ ಮಾಡಿ ಡಿಸಿಷನ್ ಅನ್ನ ಕೊಟ್ಟಿದೆ. ಹಾಗಿದ್ರೆ ಏನಿದು ರೂಲಿಂಗ್ ಅಂತ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಆಸ್ ಐ ಸೆಡ್ ಹಿಂದೂ ವಿಮೆನ್ಸ್ ರೈಟ್ನ ಎಕ್ಸ್ಪ್ಯಾಂಡ್ ಮಾಡಿ ಅವರು ಕೂಡ ಬೈ ಬರ್ತಾನೆ ಅಂದ್ರೆ ಹುಟ್ಟಿದಾಗಿಂದನೂ ಕೂಡ ಹುಟ್ಟುತ್ತಾನೆ ಮಹಿಳೆಯರು ಅವರ ಪೂರ್ವಜರ ಆಸ್ತಿಯ ಜಂಟಿ ಉತ್ತರಾಧಿಕಾರಿಯಾಗಿದ್ದಾರೆ ಅಂತ ಹೇಳಿ ಒಂದು ತೀರ್ಪನ್ನ ಕೊಟ್ಟಿದೆ. ಹಾಗೇನೆ ಏನಿ ಉತ್ತರಾಧಿಕಾರಿ ಏನಿದೆ ಈ ಒಂದು ಪೋಸ್ಟ್ ಅಥವಾ ಸ್ಟೇಟಸ್, ಈ ಉತ್ತರಾಧಿತ್ವ ಏನಿದೆ ಇದು ಒಬ್ಬ ತಂದೆ ಅವನು ಬದುಕಿದನೋ ಇಲ್ವೋ, ವೆದರ್ ಹಿ ಈಸ್ ಅಲೈವ್ ಆರ್ ನಾಟ್, ಅದ್ರ ಮೇಲೆ ಇದು ಡಿಪೆಂಡ್ ಆಗಿರಲ್ಲ ಅಂತ ಹೇಳಿ ಇನ್ನೊಂದು ಮಹತ್ವವಾದ ತೀರ್ಪನ್ನ ಘೋಷಣೆ ಮಾಡಿದೆ. ಈ ಇದನ್ನ ಒಂದು 2005 ಅಲ್ಲಿ ಹಿಂದೂ ಸಕ್ಸೇಷನ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಬಂತು. ಇದು ಬಂದಾಗ ಇದ್ರ ಮೇಲೆ ಸಾಕಷ್ಟು ಗೊಂದಲಗಳು ಈಡಾಗಿತ್ತು. ವೆನ್ ಅವರ್ ಫಾದರ್ ವಾಸ್ ಅಲೈವ್ ಆರ್ ನಾಟ್, ಅಂದ್ರೆ 2005 ವಿಮೆನ್ಸ್ ಗಳಿಗೂ ಕೂಡ ಮಹಿಳೆಯರಿಗೂ ಕೂಡ ಪುರುಷರಷ್ಟೇ ಸಮಾನವಾದ ಹಕ್ಕಿದೆ, ಅವರು ಕೂಡ ಆಸ್ತಿಯನ್ನ ಅವರು ಲೀಗಲ್ ಆಗಿ ತಗೊಂಬಹುದು ಅಂತ ಹೇಳಿ 2005 ಅಲ್ಲಿ ಹಿಂದೂ ಸಕ್ಸೇಷನ್ ಅಮೆಂಡ್ಮೆಂಟ್ ಆಕ್ಟ್ 2005 ಅಲ್ಲಿ ಎನಾಕ್ಟ್ ಮಾಡಿತ್ತು. ಸೊ ಇದರ ಪ್ರಕಾರನೇ ಏನು ಇನ್ನೊಂದಿದೆ ಅಂತಂದ್ರೆ, ಆ ಮಗಳು ಪ್ರಾಪರ್ಟಿಗೆ ಅವಳು ಹಕ್ಕನ್ನು ಹಾಕಿದಾಗ ಅಥವಾ ಪಿಟಿಷನ್ ಹಾಕಿದಾಗ ಅವಳ ತಂದೆ ಅಲೈವ್ ಇರಬೇಕು, ಅವಳ ತಂದೆ ಜೀವಂತವಾಗಿರ್ಬೇಕೋ ಇಲ್ವೋ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಸೊ ಅದನ್ನು ಕೂಡ ಇವಾಗ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದೆ. ಇದರಲ್ಲಿ ಟೋಟಲ್ ಆಗಿ ಹೇಳಬೇಕಾದ್ರೆ ಹುಟ್ಟುತ್ತಾನೆ ಅವಳ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಏನಿದೆ ಅದಕ್ಕೆ ಆ ಮಗಳು ಕೂಡ ಅಥವಾ ಮಹಿಳೆಯು ಕೂಡ ಜಂಟಿ ಉತ್ತರಾಧಿಕಾರಿಯಾಗಿರ್ತಾಳೆ. ಅಂಡ್ ಆ ಉತ್ತರಾಧಿತ್ವ ಏನಿದೆ ಅದು ಅವಳ ತಂದೆ ಬದುಕಿದಾರೋ ಇಲ್ವೋ ಅನ್ನೋದ್ರ ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗಿಲ್ಲ ಅನ್ನೋದು ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆಸ್ ಐ ಸೆಡ್ 2005 ಹಿಂದೂ ಸಕ್ಸೇಷನ್ ಅಮೆಂಡ್ಮೆಂಟ್ ಆಕ್ಟ್ ಜಾರಿಗೆ ಬಂತು. ಇದು ಹಿಂದೂ ಮಹಿಳೆಯರಿಗೆ ಕೋಪಾರ್ಸನರ್ಸ್ ಆಗಿರುವಂತಹ ಒಂದು ರೈಟ್ ಅನ್ನ ಕೊಡ್ತು ಅಂತ ಹೇಳಿದ್ರೆ ಜಾಯಿಂಟ್ ಲೀಗಲ್ ಹೈಯರ್ಸ್ ಅಂತಂದ್ರೆ ಕಾನೂನುಬದ್ಧವಾಗಿ ಅವರು ಕೂಡ ಉತ್ತರಾಧಿಕಾರಿಯ ಒಂದು ಪೋಸ್ಟ್ ಅನ್ನ ಅಥವಾ ಸ್ಟೇಟಸ್ ಅನ್ನ ಮೇಂಟೈನ್ ಮಾಡಬಹುದು, ಹೇಗೆ ಪುರುಷರು ಮಾಡ್ತಾರೆ ಅದೇ ರೀತಿಯಾಗಂತಹ ಒಂದು ಲೀಗಲ್ ಹೈಯರ್ ಅನ್ನ ಅವರು ಕೂಡ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿ 2005 ಆಕ್ಟ್ ಘೋಷಣೆ ಮಾಡುತ್ತೆ. ಇಲ್ಲಿ ಕೋಪಾರ್ಸನರ್ ರೈಟ್ ಅನ್ನ ಹಿಂದೂ ಮಹಿಳೆಯರಿಗೆ ಕೊಟ್ಟಿದೆ ಅಂತ ಹೇಳ್ತೀವಿ. ಹಾಗಿದ್ರೆ ಏನಿದು ಕೋಪಾರ್ಸನರ್ ಅಂತ ಹೇಳಿದ್ರೆ,
ಯಾವ ಒಬ್ಬ ವ್ಯಕ್ತಿ ತನ್ನ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯನ್ನ ಕಾನೂನುಬದ್ಧವಾಗಿ ಇನ್ಹೆರಿಟ್ ಮಾಡ್ಕೊಂತಾನೋ ಸೋ ದಟ್ ಮೀನ್ಸ್ ಕೋಪರ್ಸನರ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಕೋಪರ್ಸನರ್ ಅಂತಂದ್ರೆ ಒಬ್ಬ ವ್ಯಕ್ತಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ತನಗೂ ಒಂದು ಸಮಪಾಲಿರುವಂತಹ ಒಂದು ಹಕ್ಕಿದೆ ಪ್ರಾಪರ್ಟಿಯಲ್ಲಿ ಹೂ ಇನ್ಹೆರಿಟ್ಸ್ ದ ರೈಟ್ಸ್ ಇನ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಬೈ ಬರ್ತ್ ಹುಟ್ಟಿದಾಗಿಂದನೆ ಅವನಿಗೆ ಪೂರ್ವಜರ ಆಸ್ತಿಯಲ್ಲಿ ಹಕ್ಕಿರುತ್ತೆ ಹಾಗೇನೇ ಆ ಫ್ಯಾಮಿಲಿ ಪ್ರಾಪರ್ಟಿಯಲ್ಲಿ ಸಮವಾಗಿ ಡಿವೈಡ್ ಮಾಡಿ ಪಾರ್ಟಿಷನ್ ಕೇಳುವಂತಹ ಒಂದು ಡಿಮ್ಯಾಂಡ್ ಕೂಡ ಆ ವ್ಯಕ್ತಿ ಹೊಂದಿರ್ತಾನೆ ಈ ಒಂದು ಕ್ವಾಲಿಟಿ ಅಥವಾ ಪ್ರಾಪರ್ಟಿಯನ್ನ ಹೊಂದಿರೋರಿಗೆ ನಾವು ಕೋಪರ್ಸನಲ್ಸ್ ಅಂತ ಅಂತೀವಿ ಅಂತಹ ವ್ಯಕ್ತಿಗಳು ಸೊ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಕೋಪರ್ಸನಲ್ಸ್ ಅಂತ ಅಂದ್ರೆ ಯಾವ ವ್ಯಕ್ತಿಗೆ ಪೂರ್ವಜರ ಆಸ್ತಿಯಲ್ಲಿ ಹಕ್ಕಿರುತ್ತೋ ಹಾಗೇನೇನೆ ಅವನು ಮುಂದೆ ಮದುವೆ ಆದ್ರೂ ಕೂಡ ಪಾರ್ಟಿಷನ್ ನ ಕೇಳುವಂತಹ ಒಂದು ಡಿಮ್ಯಾಂಡ್ ಇಟ್ಟಾಗ ಅವನಿಗೆ ಬರುವಂತಹ ಚಾನ್ಸಸ್ ಇರುತ್ತೋ ಅಂತ ಅವರಿಗೆ ನಾವು ಕೋಪರ್ಸನಲ್ಸ್ ಅಂತ ಅಂತೀವಿ ಸೊ ಈ ಒಂದು ಕೋಪರ್ಸನಲ್ ರೈಟ್ ನ ಅಥವಾ ಜಾಯಿಂಟ್ ಲೀಗಲ್ ಹೈಯರ್ಸ್ ಏನಿರ್ತಾರೆ ಕಾನೂನುಬದ್ಧವಾಗಿ ಉತ್ತರಾಧಿಕಾರಿತ್ವವನ್ನ ಈ ಹಿಂದೂ ಮಹಿಳೆಯರಿಗೆ ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆಕ್ಟ್ 2005 ಪ್ರಕಾರ ಪ್ರೊವೈಡ್ ಮಾಡ್ತಿದೆ ಅಂಡ್ ಇಲ್ಲಿ ಕೋಪರ್ಸನರಿ ಏನಿದೆಯಲ್ಲ ದಟ್ ಈಸ್ ಹೈಯರ್ಶಿಪ್ ಉತ್ತರಾಧಿಕಾರಿತ್ವ ಇದು ಬೈ ಬರ್ತಿರೋ ಅಂತದ್ದು ಇದರಲ್ಲಿ ಫಾದರ್ ಕೋಪರ್ಸನರ್ ಬದುಕಿರ್ಲೇಬೇಕು ಅಂತ ಅನ್ಬಿಟ್ಟು ಯಾವುದೇ ರೀತಿಯಾದಂತಹ ಒಂದು ಕಂಡೀಷನ್ ಇಲ್ಲ ಆಸ್ ಅಕಾರ್ಡಿಂಗ್ ಟು 2005 ಪ್ರಕಾರ ಸೊ ಇಷ್ಟು ಈಗ ನಡೆದಿರುವಂತಹ ಒಂದು ಲೈಕ್ ರೂಲಿಂಗ್ಸ್ ಗಳಿರುವಂತದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಹಾಗಿದ್ರೆ ಏನು 2005 ಲಾ ಏನ್ ಹೇಳುತ್ತೆ ಸೊ ದಟ್ ಈಸ್ ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಈ ಹಿಂದೂ ಸಕ್ಸೆಷನ್ ಆಕ್ಟ್ 1956 ಇಂದ ಹಿಡಿದು ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆಕ್ಟ್ 2005 ಬರೋವರೆಗೂ ಹಲವಾರು ರೀತಿಯಾದಂತಹ ತಿದ್ದುಪಡಿಗಳಾಗಿದೆ ಸೊ ಈ ಹಿಂದೂ ಸಕ್ಸೆಷನ್ ಆಕ್ಟ್ 1956 ಏನಿದೆ ಅದನ್ನ ಮುಂಚೆ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಅಂತ ಕರಿತಿದ್ವು ಸೊ ಮೊದಲಿಗೆ ತಿಳ್ಕೊಳ್ಳೋಣ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಅಂದ್ರೆ ಏನು ಅಂತ ಹೇಳಿ ಬೇಸಿಕಲಿ ಈ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಏನಿದೆ ಇದು ಪ್ರಾಪರ್ಟಿ ಇನ್ಹೆರಿಟೆನ್ಸ್ ಬಗ್ಗೆನೆ ಇದು ಡೀಲ್ ಮಾಡುವಂಥದ್ದು ಅಂದ್ರೆ ಪ್ರಾಪರ್ಟಿಯ ಉತ್ತರಾಧಿಕಾರಿತ್ವ ಅಥವಾ ಅನುವಂಶಿಕವಾಗಿ ಹೇಗೆ ಪ್ರಾಪರ್ಟಿ ಡಿವೈಡ್ ಆಗುತ್ತೆ ಅದು ಮಗಳಿಗೆ ಹೋಗುತ್ತಾ ಅಥವಾ ಮಗನಿಗೆ ಬರುತ್ತಾ ಅಥವಾ ಇನ್ಯಾರದರ ಮೇಲೆ ಹಕ್ಕನ್ನು ಚಲಾಯಿಸಬಹುದು ಈ ರೀತಿಯಾಗಿ ಸ್ಪೆಷಲಿ ಪ್ರಾಪರ್ಟಿ ಇನ್ಹೆರಿಟೆನ್ಸ್ ಮೇಲೆ ಇರುವಂತದ್ದು ಈ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಸೊ ಬೇಸಿಕಲಿ ಇದನ್ನ 12th ಸೆಂಚುರಿಯಲ್ಲಿ ಒಬ್ಬ ಸ್ಕಾಲರ್ ಬರೆದಿರುವಂತದ್ದು ಆ ಸ್ಕಾಲರ್ ನೇಮ್ ಬಂದ್ಬಿಟ್ಟು ಕೋಡಿಫೈ ಮಾಡಿರುವಂತದ್ದು ಸೊ ವಿಜ್ಞಾನೇಶ್ವರ ಅಂತ ಅಂತೀವಿ ವಿಜ್ಞಾನೇಶ್ವರ ಸೊ ಹೀ ಇಸ್ ದ ಸ್ಕಾಲರ್ ಇವರೇ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾನ ಕೋಡಿಫೈ ಮಾಡಿರುವಂತದ್ದು ಅಥವಾ ಬರ್ದಿರುವಂತದ್ದು ಇವರು ವೆಸ್ಟರ್ನ್ ಚಾಲುಕ್ಯ ಕೋರ್ಟ್ ಅಲ್ಲಿ ಆಸೀನರಾಗಿದ್ದವರು ಸೊ ಇವರು ಈ ಒಂದು ಹಿಂದೂ ಲಾನ ಕೋಡಿಫೈ ಮಾಡಿ ಬುಕ್ ಆಗಿ ಬರ್ದಿರುವಂತದ್ದು ಈ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂನ ನಾವು ಇನ್ನು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬಹುದು ಸೊ ಅದರಲ್ಲಿ ಮೊದಲನೇದಾಗಿ ಬನಾರಸ್ ಅಂತ ಅಂತೀವಿ ಸೊ ಸೆಕೆಂಡ್ ಒನ್ ಮಿಥಿಲಾ ಅಂತ ಹೇಳ್ತೀವಿ ಸೊ ಥರ್ಡ್ ಒನ್ ಮಹಾರಾಷ್ಟ್ರ ಅಂಡ್ 4th ಒನ್ ದ್ರಾವಿಡ ಸ್ಕೂಲ್ಸ್ ಈ ರೀತಿ 4 ರೀತಿಯಾಗಿ ಈ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾನ ಡಿವೈಡ್ ಮಾಡ್ತೀವಿ ಸೊ ಕ್ರಮೇಣವಾಗಿ ಈ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾನ ಹಿಂದೂ ಸಕ್ಸೆಷನ್ ಆಕ್ಟ್ 1956 ಅಂತ ಹೇಳಿ ಕೋಡಿಫೈ ಮಾಡ್ತಾರೆ ಅಂದ್ರೆ ಆಸ್ ಐ ಸೆಡ್ ಬೇಸಿಕಲಿ ಇದು ರೂಲ್ ಮಾಡುವಂಥದ್ದು ಇನ್ಹೆರಿಟೆನ್ಸ್ ಆಫ್ ಪ್ರಾಪರ್ಟಿ ಮೇಲೆ ಬಟ್ ಈ ಆಕ್ಟ್ ಏನಿದೆ ಹಿಂದೂ ಸಕ್ಸೆಷನ್ ಆಕ್ಟ್ 1956 ಅಥವಾ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಇದು ಏನನ್ನ ರೆಕಗ್ನೈಸ್ ಮಾಡುತ್ತೆ ಅಂತಂದ್ರೆ ಕೇವಲ ಪುರುಷರನ್ನ ಮಾತ್ರ ಕಾನೂನುಬದ್ಧವಾದ ಉತ್ತರಾಧಿಕಾರಿಗಳು ಅಂತ ಹೇಳಿ ಈ ಒಂದು ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಏನಿದೆ ಅದು ಡಿಕ್ಲೇರ್ ಮಾಡುತ್ತೆ ಅಂಡ್ ಈ ಲಾ ಏನಿದೆಯಲ್ಲ ಈ ಲಾ ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಬಟ್ ದ ಕಂಡೀಷನ್ ಇಸ್ ಅವರು ಯಾರು ಮುಸ್ಲಿಂ ಆಗಿರಬಾರ್ದು ಕ್ರಿಶ್ಚಿಯನ್ ಆಗಿರ್ಬೋದು ಪಾರ್ಸಿ ಆಗಿರ್ಬೋದು ಅಂಡ್ ಜೀವ್ ಆಗಿರಬಾರ್ದು ಬೈ ರಿಲಿಜಿಯನ್ ಹಾಗಾಗಿ ಹಿಂದೂ ವಿಮೆನ್ ಅಂತ ಬಂದಾಗ ಅದರಲ್ಲಿ ಹಿಂದೂಸ್ ಬುದ್ಧಿಸ್ ಸಿಕ್ಸ್ ಜೈನ್ಸ್ ಆರ್ಯ ಸಮಾಜ್ ಫಾಲೋ ಮಾಡುವಂತವ್ರು ಅಥವಾ ಬ್ರಹ್ಮ ಸಮಾಜ್ ಯಾರು ಫಾಲೋ ಮಾಡ್ತಾರೆ ಅಂತ ಅವರನ್ನ ಅವರು ಹಿಂದೂಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಈ ಒಂದು ಲಾನ ಪರ್ಪಸ್ಗೋಸ್ಕರ ನಂತರ ಒಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ HUF ಅಂತ ಹೇಳ್ತೀವಿ ಇದನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ ಏನಿದು HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂದ್ರೆ ಏನು ಅದರಲ್ಲಿ ಯಾರು ಬರ್ತಾರೆ ಅಂತ ಹೇಳಿ ಸೊ ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಹಲವಾರು ಜನರು ಉತ್ತರಾಧಿಕಾರಿತ್ವವನ್ನ ಕಾನೂನುಬದ್ಧವಾಗಿ ಜನರೇಷನ್ಸ್ ಪ್ರಕಾರ ಹೋದ್ರೆ ಅವರು ದೇ ಎಕ್ಸಿಸ್ಟ್ ಜಾಯಿಂಟ್ಲಿ ಅವರು ಜಂಟಿಯಾಗೇನೆ ಇನ್ನೂ ಕೂಡ ಪ್ರಸ್ತುತವಾಗಿ ಇರ್ತಾರೆ ಇದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂಡ್ ಮಿತಾಕ್ಷರ ಸ್ಕೂಲ್ ಆಫ್ ಹಿಂದೂ ಲಾ ಬಗ್ಗೆ ಇರುವಂತದ್ದು ಸೊ ಬ್ಯಾಕ್ಗ್ರೌಂಡ್ ಅನ್ನ ಇದನ್ನ ನೋಡೋದಾದ್ರೆ ನಾವು ಟ್ರೆಡಿಷನಲಿ ನೋಡೋದಾದ್ರೆ ಇಲ್ಲಿ
ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ, ಒಂದು ಜಂಟಿಯಾಗಿರುವಂತ ಒಂದು ಹಿಂದೂ ಫ್ಯಾಮಿಲಿನ ನಾವು ಕನ್ಸಿಡರ್ ಮಾಡೋದಾದ್ರೆ ಇಲ್ಲಿ ಮೇಲ್ ಡಿಸೆಂಡೆಂಟ್ಸ್ ಇರ್ತಾರೆ. ಮೇಲ್ ಡಿಸೆಂಡೆಂಟ್ಸ್ ಅಂತಂದ್ರೆ ಯೂಶಲಿ ಮಗ ಅಂತ ಹೇಳ್ಬೋದು. ಈ ಕಾಮನ್ ಆನ್ಸೆಸ್ಟರ್ ಅಂತ ಇರ್ತಾರೆ. ಕಾಮನ್ ಆನ್ಸೆಸ್ಟರ್ ಅಂತ ಅಂದ್ರೆ ನಮ್ಮ ಪೂರ್ವಜರು. ಈ ಪೂರ್ವಜರು ಅಂತ ಇದ್ದಾಗ ಪೂರ್ವಜನಿಗೆ ಅವರ ವೈಫ್, ನೆಕ್ಸ್ಟ್ ಇಸ್ ಅವರ ತಂದೆ ತಾಯಿ ಮದರ್ಸ್ ಆಗಿರ್ಬೋದು, ನಂತರ ವೈಫ್, ಮೇಲ್ ಡಿಸೆಂಡೆಂಟ್ಸ್. ಈ ಕಾಮನ್ ಆನ್ಸೆಸ್ಟರಿಗೆ ಮಕ್ಕಳಾದ ಏನೋ ಮಕ್ಕಳು ಅಂತ ಬಂದಾಗ ಮೇಲ್ ಕೂಡ ಇರ್ತಾರೆ ಮತ್ತೆ ಫೀಮೇಲ್ ಅಂತ ಇರ್ತಾರೆ. ಈ ಫೀಮೇಲ್ಸ್ ಅಲ್ಲಿ ಮ್ಯಾರಿಡ್ ಡಾಟರ್ಸ್ ಗಳಲ್ಲ, ಮ್ಯಾರಿಡ್ ಡಾಟರ್ಸ್ ಆದ್ರೆ ಅದನ್ನ ನಾವು ಹಿಂದೂ ಜಾಯಿಂಟ್ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಹಿಂದೂ ಜಾಯಿಂಟ್ ಫ್ಯಾಮಿಲಿ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಮದುವೆ ಆಗದೆ ಇರುವಂತಹ ಮಗಳು, ಸೊ ದಟ್ ಈಸ್ ಅನ್ಮ್ಯಾರಿಡ್ ಡಾಟರ್ಸ್. ಸೊ ಇಷ್ಟು ಇರುವಂತದನ್ನ ನಾವು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂತ ಅಂತೀವಿ, ಅಥವಾ ಇದನ್ನ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದರಲ್ಲಿ ಬರುವಂತಹ ಲೀಗಲ್ ಹೈಯರ್ಸ್ ಏನಿರ್ತಾರೆ, ಇಲ್ಲಿ ಲೀಗಲ್ ಹೈಯರ್ಸ್ ಯಾರಾಗಿರ್ತಾರೆ, ಮೇಲ್ ಡಿಸೆಂಡೆಂಟ್ಸ್ ಆಗಿರ್ತಾರೆ. ಇವರು ಫ್ಯಾಮಿಲಿ ಪ್ರಾಪರ್ಟಿಯನ್ನ ಜಾಯಿಂಟ್ ಆಗಿ ಹೊಂದಿರ್ತಾರೆ, ಜಂಟಿಯಾಗಿ ಎಲ್ಲ ಫ್ಯಾಮಿಲಿ ಪ್ರಾಪರ್ಟಿಯನ್ನ ಕಾನೂನುಬದ್ಧವಾಗಿ ಹೊಂದಿರ್ತಾರೆ ಈ ಮೇಲ್ ಡಿಸೆಂಡೆಂಟ್ಸ್ಗಳು. ಸೊ ಅಕಾರ್ಡಿಂಗ್ ಟು 2005 ಹಿಂದೂ ಸಕ್ಸೇಷನ್ ಅಮೆಂಡ್ಮೆಂಟ್ ಆಕ್ಟ್ ಯಾವಾಗ 2005 ಅಲ್ಲಿ ಜಾರಿಗೆ ಬಂತು ಅವಾಗ ಮಹಿಳೆಯರನ್ನು ಕೂಡ ಜಾಯಿಂಟ್ ಲೀಗಲ್ ಹೈಯರ್ಸ್ ಫಾರ್ ಪಾರ್ಟಿಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ, ಅಂದ್ರೆ ಕೋ ಪಾರ್ಸನರ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಮಹಿಳೆಯರಿಗೂ ಕೂಡ ಪೂರ್ವಜರ ಆಸ್ತಿಯಲ್ಲಿ ಸಮಾನತೆಯ ಹಕ್ಕಿದೆ, ಅವರು ಕೂಡ ಪಾರ್ಟಿಷನ್ ನ ಮಾಡಿ ತಮ್ಮ ಹಕ್ಕನ್ನ ಚಲಾಯಿಸಬಹುದು ಅಂತ ಹೇಳಿ ಅವರು ಕೂಡ ಜಂಟಿಯಾಗಿ ಕಾನೂನುಬದ್ಧವಾಗಿ ಉತ್ತರಾಧಿಕಾರಿಯಾಗಿರ್ತಾರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿಗೆ ಅಂತ ಹೇಳಿ 2005 ಅಲ್ಲಿ ಈ ಆಕ್ಟ್ ನಮೂದಿಸುತ್ತೆ. ಸೊ ಈ ಒಂದು ರೆಕಮೆಂಡೇಶನ್ ಅಥವಾ ಹಿಂದೂ ಸಕ್ಸೇಷನ್ ಲಾಗೆ ರಿಫಾರ್ಮ್ ಮಾಡಬೇಕು ಅಂತ ಹೇಳಿ 174th ಲಾ ಕಮಿಷನ್ ರಿಪೋರ್ಟ್ ರೆಕಮೆಂಡ್ ಮಾಡುವಂಥದ್ದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಯಾವ ಕಮಿಷನ್ ರಿಪೋರ್ಟ್ ಇದನ್ನ ರೆಕಮೆಂಡ್ ಮಾಡಿದ್ದು ಅಂತ ಹೇಳಿ. ಅದಕ್ಕೂ ಮುಂಚೆನೂ ನೋಡೋದಾದ್ರೆ 2005 ಅಮೆಂಡ್ಮೆಂಟ್ಗೂ ಮುಂಚೆ ಏನು ಹಿಂದೂ ಸಕ್ಸೇಷನ್ ಲಾಗೆ ಅಮೆಂಡ್ಮೆಂಟ್ ಆಯಿತು, ಇದಕ್ಕೂ ಮುಂಚೆನೂ ನೋಡೋದಾದ್ರೆ ಹಲವಾರು ರಾಜ್ಯಗಳು ಆಲ್ರೆಡಿ ಈ ಸಿಸ್ಟಮ್ ಅಲ್ಲಿ ಹಲವಾರು ರೀತಿಯಾದಂತಹ ಚೇಂಜಸ್ಗಳನ್ನ ತಂದಿತ್ತು. ಈ 2005 ಅಲ್ಲಿ ವಿಮೆನ್ಸ್ಗಳಿಗೂ ಕೂಡ ಸೇಮ್ ಪಾರ್ಟಿಷನ್ ಇರುವಂತ ಕೇಳುವಂತ ಹಕ್ಕಿದೆ ಅಂತ ಏನು ಹೇಳ್ತೀವಿ, ಅದಕ್ಕೂ ಮುಂಚೆನೇ ಕೂಡ ಸೊ ಯಾವ ಯಾವ ಸ್ಟೇಟ್ಸ್ಗಳು, ಆಂಧ್ರ ಪ್ರದೇಶ ಆಗಿರ್ಬೋದು, ಕರ್ನಾಟಕ, ಮಹಾರಾಷ್ಟ್ರ, ತಮಿಳ್ನಾಡು, ಈ ಒಂದು ಲಾನಲ್ಲಿ ಹಿಂದೂ ಸಕ್ಸೇಷನ್ ಆಕ್ಟ್ 1976 ಅಲ್ಲಿ ಹಲವಾರು ರೀತಿಯಾದಂತಹ ಚೇಂಜಸ್ ಬದಲಾವಣೆಗಳನ್ನ ಮಾಡಿತ್ತು. ಅಂಡ್ ಕೇರಳದಲ್ಲಂತೂ ಈ ಹಿಂದೂ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ನ 1975 ಅಲ್ಲೇ ಅದನ್ನ ಅಬಾಲಿಷ್ ಮಾಡಿತ್ತು, ಎಕ್ಸ್ಟಿಂಕ್ಟ್ ಅನ್ನ ಮಾಡಿತ್ತು. ಸೊ ಇದು ಇದರ ಕೆಲವಷ್ಟು ಬ್ಯಾಕ್ಗ್ರೌಂಡ್. ಹಾಗಿದ್ರೆ ಏನೆಲ್ಲ ಒಂದು ಈ ಒಂದು ಲಾ ಈಗ ತಂದಿದೆ ಅಂತ ಹೇಳಿದಾಗ, ಸೊ ವಾಟ್ ಇಸ್ ದ ಲಾ ಬ್ರಿಂಗ್ ಇನ್ ಅಂತ ನೋಡಿದಾಗ, ಸೆಕ್ಷನ್ 6 ಆಫ್ ದ ಆಕ್ಟ್ ನಾವು ನೋಡೋದಾದ್ರೆ 2005 ಹಿಂದೂ ಸಕ್ಸೇಷನ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಇರುವಂತಹ ಸೆಕ್ಷನ್ 6 ನೋಡೋದಾದ್ರೆ, ಎ ಡಾಟರ್ ಆಫ್ ಎ ಕೋ ಪರ್ಸನರ್ ಆಲ್ಸೋ ಎ ಕೋ ಪರ್ಸನರ್ ಬೈ ಬರ್ತ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ವ್ಯಕ್ತಿ ಕೋ ಪರ್ಸನರ್ ಆಗಿರ್ತಾರೋ ಅಂತ ಹೇಳಿದ್ರೆ ಇಲ್ಲಿ ವಿಮೆನ್ ಅಂತ ಹೇಳ್ತೀವಿ. ಈ ವಿಮೆನ್ ನ ನಾವು ಕೋ ಪರ್ಸನರ್ ಆಗಿ ಕನ್ಸಿಡರ್ ಮಾಡ್ತೀವಿ, ಅಂದ್ರೆ ಇವಳಿಗೆ ಹಕ್ಕಿದೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ, ಮುಂದೆ ಅವಳು ಪಾರ್ಟಿಷನ್ ಫ್ಯಾಮಿಲಿ ಪ್ರಾಪರ್ಟಿಯಲ್ಲಿ ಡಿವೈಡ್ ಮಾಡಿ ನನಗೂ ಕೂಡ ಪ್ರಾಪರ್ಟಿಯನ್ನ ಕೊಡಿ ಅಂತ ಹೇಳಿ ಅವಳು ಡಿಮ್ಯಾಂಡ್ ಕೂಡ ಮಾಡಬಹುದು, ಅಂತ ವ್ಯಕ್ತಿಯನ್ನ ಕೋ ಪರ್ಸನರ್ ಅಂತ ಹೇಳ್ತೀವಿ. ಇಲ್ಲಿ ಕೇವಲ ಕೋ ಪರ್ಸನರ್ ಅಲ್ಲ, ಡಾಟರ್ ಆಫ್ ಎ ಕೋ ಪರ್ಸನರ್, ಕೋ ಪರ್ಸನರಿನ ಮಗಳು ಕೂಡ, ಸೊ ದಟ್ ಈಸ್ ಡಾಟರ್ ಆಫ್ ಎ ಕೋ ಪರ್ಸನರ್ ಕೂಡ ಒಬ್ಬ ಕೋ ಪರ್ಸನರ್ ಆಗ್ತಾಳೆ ಬೈ ಬರ್ತ್. ಸೊ ದಟ್ ಈಸ್ ಅವಳಿಗೂ ಕೂಡ ಹೇಗೆ ಒಬ್ಬ ಮಗನಿಗೆ ಅವಳದೇ ಆದಂತ ಹಕ್ಕುಗಳಿರುತ್ತೋ ಹಾಗೇನೆ ಈ ಡಾಟರ್ ಆಫ್ ಅ ಕೋ ಪರ್ಸನರ್ಗೂ ಕೂಡ ಅವಳಿಗೆ ಆದಂತ ಓನ್ ರೈಟ್ ಇರುತ್ತೆ. ಅಂಡ್ ಆಲ್ಸೋ ಈ ಒಂದು ಮಗಳಿಗೆ ಸೇಮ್ ರೈಟ್ಸ್ ಅಂಡ್ ಲಯಬಿಲಿಟೀಸ್ನ ಕೊಡ್ತಾರೆ ಇನ್ ದ ಕೋ ಪರ್ಸನರಿ ಪ್ರಾಪರ್ಟಿ. ಆ ಕೋ ಪರ್ಸನರಿ ಪ್ರಾಪರ್ಟಿ, ಈಗ ಒಬ್ಬ ಮಗಳಿಗೆ ಅವಳ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಬಂದಿದೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ನೋಡೋದಾದ್ರೆ ಈ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ವಿಮೆನ್ನಿಗೆ ಬಂದಿದೆ, ಸೊ ದಟ್ ಈಸ್ ಒಬ್ಬ ಮಗಳಿಗೆ ಬಂದಿದೆ ಅಂತ ಅಂದ್ರೆ ಮುಂದೆ ಈ ವಿಮೆನ್ನಿಗೆ ಡಾಟರ್ ಜನಿಸಿದಾಗ, ಮಗಳಾದಾಗ ಈ ವಿಮೆನ್ ಇಲ್ಲಿ ಕೋ ಪರ್ಸನರ್ ಆಗ್ತಾಳೆ, ಈ ಡಾಟರ್ ಏನಾಗ್ತಾಳೆ ಡಾಟರ್ ಆಫ್ ಅ ಕೋ ಪರ್ಸನರ್ ಆಗ್ತಾಳೆ. ಈ ಮಗಳಿಗೂ ಕೂಡ ಈ ತಾಯಿ ಏನು ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಅವಳು ಶೇರ್ ಅನ್ನ ತಗೊಂಡಿರ್ತಾಳೋ ಈ ಡಾಟರ್ಗೂ ಕೂಡ ಆ ಕೋ ಪರ್ಸನರಿ ರೈಟ್ ಅಲ್ಲಿ ಸಮಾನತೆಯ ಹಕ್ಕಿದೆ, ಹೇಗೆ ಒಬ್ಬ ಮಗನಿಗೆ ಇರುತ್ತೆ ಅಂತ ಹೇಳೋದೇನೆ, ಸೇಮ್ ರೈಟ್ಸ್ ಅಂಡ್ ಸೇಮ್ ಲಯಬಿಲಿಟೀಸ್ ಇರುತ್ತೆ ಅಂತ ಹೇಳಿ ಸೆಕ್ಷನ್ 6 ಮತ್ತೆ ಈ ಲಾ ಎನಾಕ್ಟ್ ಮಾಡ್ತಿರುವಂಥದ್ದು. ಈ ಲಾ ಏನಿದೆ ಇದು ಆನ್ಸೆಸ್ಟ್ರಲ್ ಪ್ರಾಪರ್ಟಿಗಳಿಗೆ ಅಪ್ಲೈ ಆಗುವಂಥದ್ದು. ಏನು ಈ ಹಿಂದೂ ಲಾ ಈಗ ಅಥವಾ ಈಗ ಕೋಡಿಫೈ ಮಾಡಿರುವಂತಹ ಲಾ ಅಥವಾ ಅಮೆಂಡ್ಮೆಂಟ್ ಆಕ್ಟ್ಸ್ ಏನಿದೆ ಇದು ಕೇವಲ ಪೂರ್ವಜರ ಆಸ್ತಿಗೆ ಮಾತ್ರ ಅಪ್ಲೈ ಆಗುತ್ತೆ. ಹಾಗೇನೆ
ಇಂಟರ್ಸ್ಟೇಟ್ ಸಕ್ಸೆಷನ್ ಅಂತ ಅಂತೀವಿ ಸೊ ಏನಿದು ಇಂಟರ್ಸ್ಟೇಟ್ ಸಕ್ಸೆಷನ್ ಅಂತ ಹೇಳಿ ತಿಳ್ಕೊಳ್ಳೋಣ ಸೊ ದೀಸ್ ವರ್ಡಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇಂತಹ ಟರ್ಮ್ಸ್ ನ ಇಟ್ಕೊಂಡು ಪ್ರಿಲಿಮ್ಸ್ ನಲ್ಲಿ ಕೇಳುವಂತ ಚಾನ್ಸಸ್ ಇದೆ ಈ ಇಂಟರ್ಸ್ಟೇಟ್ ಸಕ್ಸೆಷನ್ ಅಂತ ಅಂದ್ರೆ ಒಬ್ಬ ತಂದೆ ಯಾವಾಗ ಏನು ವಿಲ್ ಮಾಡದೆ ಸೊ ಪ್ರಾಪರ್ ಆಗಿ ವ್ಯಾಲಿಡ್ ವಿಲ್ ಮಾಡದೆ ಒಬ್ಬ ತಂದೆ ಸತ್ತು ಹೋಗ್ತಾನೋ ಆವಾಗ ಈ ಇಂಟರ್ಸ್ಟೇಟ್ ಸಕ್ಸೆಷನ್ ಒಂದು ಪರ್ಸನಲ್ ಪ್ರಾಪರ್ಟಿಯಲ್ಲಿ ನಡೆಯೋ ಅಂಥದ್ದು ಸೊ ಯೂಶ್ವಲಿ ಏನಂತಂದ್ರೆ ಆ ಎಸ್ಟೇಟ್ ನ ಅವನು ಯಾವುದೇ ರೀತಿಯಾದಂತಹ ವಿಲ್ ಮಾಡಿರಲ್ಲ ಹಾಗೇನೆ ಯಾವುದೇ ರೀತಿಯಾದಂತಹ ಡಿಕ್ಲರೇಷನ್ ನ ಕೊಟ್ಟಿರಲ್ಲ ಈ ಪ್ರಾಪರ್ಟಿ ಯಾರಿಗೆ ಹೋಗುತ್ತೆ ಅಂತ ಹೇಳ್ತೀವಿ ಅಥವಾ ಇನ್ನೊಂದು ರೀತಿ ನೋಡೋದಾದ್ರೆ ಅವನ ಕಂಪ್ಲೀಟ್ ಒಂದು ಪ್ರಾಪರ್ಟಿಯಲ್ಲಿ ಹಾಫ್ ಆಫ್ ದ ಪ್ರಾಪರ್ಟಿಯನ್ನ ಅವನು ವಿಲ್ ಮಾಡಿರ್ತಾನೆ ಇನ್ನ ಹಾಫ್ ಆಫ್ ದ ಪ್ರಾಪರ್ಟಿಯನ್ನ ವಿಲ್ ಮಾಡಿರಲ್ಲ ಈ ವಿಲ್ ಮಾಡಿರುವಂತ ಪ್ರಾಪರ್ಟಿ ಸೊ ಅಕಾರ್ಡಿಂಗ್ಲಿ ಯಾರು ವಿಲ್ ನೇಮ್ ಇರುತ್ತೆ ಅವ್ರಿಗೆ ಹೋಗುತ್ತೆ ಇನ್ನು ರಿಮೈನಿಂಗ್ ಪ್ರಾಪರ್ಟಿ ಏನಿದೆಯಲ್ಲ ಸೊ ಇದನ್ನ ನಾವು ಇಂಟರ್ಸ್ಟೇಟ್ ಸಕ್ಸೆಷನ್ ಅಂತ ಅಂತೀವಿ ಇಂತಹ ಒಂದು ಇಂಟರ್ಸ್ಟೇಟ್ ಸಕ್ಸೆಷನ್ ಇರುವಂತ ಕಂಡೀಷನ್ ನಲ್ಲಿ ಈ ರೀತಿಯಾದಂತಹ ಲಾ ಅಪ್ಲೈ ಆಗುತ್ತೆ ಸೊ ಇಂಟರ್ಸ್ಟೇಟ್ ಸಕ್ಸೆಷನ್ ಅಂತಾನೆ ಯೂಶ್ವಲಿ ಸಕ್ಸೆಷನ್ ಹ್ಯಾಪನ್ಸ್ ಆಸ್ ಪರ್ ಲಾ ಪ್ರಕಾರ ಅಥವಾ ವಿಲ್ ಲಾ ಪ್ರಕಾರ ಆಗುವಂಥದ್ದು ನಾಟ್ ಥ್ರೂ ಅ ವಿಲ್ ಆಲ್ರೆಡಿ ವಿಲ್ ಮಾಡಿರುವಂಥದ್ದು ಇಲ್ಲಿ ಇಂಟರ್ಸ್ಟೇಟ್ ಸಕ್ಸೆಷನ್ ಅಂತಾನೆ ಸಿಂಪಲ್ ಆಗಿ ನೋಡೋದಾದ್ರೆ ಯಾವುದೇ ರೀತಿಯಾದಂತಹ ವಿಲ್ ಅಥವಾ ಯಾವುದೇ ರೀತಿಯಾದಂತಹ ಡಿಕ್ಲರೇಷನ್ ಏನು ಮಾಡದೆ ಒಬ್ಬ ತಂದೆ ಸತ್ತಾಗ ಅಥವಾ ವ್ಯಕ್ತಿ ಸತ್ತಾಗ ಈ ಇಂಟರ್ಸ್ಟೇಟ್ ಸಕ್ಸೆಷನ್ ಎನ್ನುವಂತಹ ಒಂದು ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುವಂಥದ್ದು ಹಾಗಿದ್ರೆ ಹೇಗೆ ಈ ಕೇಸ್ ಬಂತು ಅಂತ ಹೇಳೋದಾದ್ರೆ ವೈಲ್ ದ 2005 ಲಾ ಇದು ವಿಮೆನ್ ಗಳಿಗೆ ಈಕ್ವಲ್ ರೈಟ್ಸ್ ನ ಅದು ಗ್ರಾಂಟ್ ಮಾಡಿತ್ತು ಮತ್ತೆ ಏನಕ್ಕೆ ಈ ಕೇಸ್ ಅರೈಸ್ ಆಯ್ತು ಅಂತ ನೋಡೋದಾದ್ರೆ ಆಲ್ರೆಡಿ 2005 ಈಕ್ವಲ್ ರೈಟ್ಸ್ ಇದೆ ಮಹಿಳೆಯರಿಗೆ ಅಂತ ಆಲ್ರೆಡಿ ಇದು ತೀರ್ಪನ್ನ ಘೋಷಿಸಿತ್ತು ಆದ್ರೂ ಕೂಡ ಈಗ ರೀಸೆಂಟ್ ಆಗಿ ಏನಕ್ಕೆ ಇದು ಅಮೆಂಡ್ಮೆಂಟ್ ನಡೀತಿದೆ ಅಥವಾ ಏನಕ್ಕೆ ಸುಪ್ರೀಂ ಕೋರ್ಟ್ ಇದನ್ನ ಮತ್ತೆ ರೀಕನ್ಸಿಡರ್ ಮಾಡಿದ ಕೇಸ್ ಅಂತ ಹೇಳಿದ್ರೆ ಈ ಈಕ್ವಲ್ ರೈಟ್ಸ್ ಆಫ್ ವಿಮೆನ್ನಿನ ವಿರುದ್ಧ ಹಲವಾರು ಕ್ವೆಶನ್ಸ್ಗಳು ರೈಸ್ ಆಯಿತು ಸೊ ಅದರಲ್ಲಿ ಲಾಸ್ಗಳು ರೆಟ್ರೋಸ್ಪೆಕ್ಟಿವ್ ಆಗಿ ಅಪ್ಲೈ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಏನು ರೆಟ್ರೋಸ್ಪೆಕ್ಟಿವ್ ಆಗಿ ಅಂತಂದರೆ 2005 ಏನು ಲಾ ಇಂಪ್ಲಿಮೆಂಟ್ ಆಗಿತ್ತು ಅದಕ್ಕೂ ಹಿಂದಿನ ಪಾಸ್ಟ್ ಈವೆಂಟ್ಸ್ಗಳು ಅಥವಾ ಪಾಸ್ಟ್ ಲಾಸನ್ನು ಈ ಒಂದು ಆ್ಯಕ್ಟಿಗೆ ಎನ್ಯಾಕ್ಟ್ ಮಾಡಿ ಕೇಸಸ್ಗಳು ಜಡ್ಜ್ಮೆಂಟ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು ಹಾಗೇನೆ ಇಲ್ಲಿ ರೈಟ್ಸ್ ಆಫ್ ವಿಮೆನ್ ಏನಿದೆ ಅದು ಲಿವಿಂಗ್ ಸ್ಟೇಟಸ್ ಆಫ್ ದರ್ ಫಾದರ್ ನ ಒಂದು ಅವರು ಬದುಕಿದಾರಾ ಅಥವಾ ಜೀವಂತವಾಗಿದ್ದಾರಾ ಅಥವಾ ಜೀವಂತಿಕೆ ಇಲ್ವಾ ಅನ್ನೋದ್ರ ಮೇಲೆ ಹಲವಾರು ರೀತಿಯಾದಂತಹ ಕ್ವೆಶನ್ಸ್ಗಳು ರೈಸ್ ಆಗ್ತಾ ಬಂತು ಈ 2005 ಏನು ಅವ್ರು ಅಕಸ್ಮಾತ್ ಪಿಟಿಷನ್ ಅರ್ಜಿಯನ್ನು ಸಲ್ಲಿಸಿದ್ರೆ ಫಾದರು ಜೀವಂತವಾಗಿದ್ದರೆ ಮಾತ್ರ ಅವರಿಗೆ ಪ್ರಾಪರ್ಟಿ ಬರುತ್ತಾ ಅಥವಾ ಆ ಟೈಮಲ್ಲಿ ಪ್ರಾಪರ್ಟಿ ಅಕಸ್ಮಾತ್ ಏನಾದರೂ ನಿಧನ ಹೊಂದಿದ್ರೂ ಕೂಡ ಅವರಿಗೆ ಈ ಪ್ರಾಪರ್ಟಿ ಡಿವೈಡ್ ಆಗುತ್ತಾ ಈ ರೀತಿಯಾಗಿ ಹಲವಾರು ರೀತಿಯಾದಂಥ ಕ್ವೆಶನ್ಸ್ ರೈಸ್ ಆಯಿತು ಇದು ಒಂದು ಕಾರಣ ಹಾಗೆಯೇ ಸುಪ್ರೀಂ ಕೋರ್ಟಲ್ಲಿ ಇರುವಂತಹ ಡಿಫ್ರೆಂಟ್ ಬೆಂಚಸ್ ಏನಾಯಿತು ಅಂತಂದರೆ ಅವರ ನಡುವೆ ಕೆಲವೊಂದು ಇಶ್ಯೂಸ್ಗಳ ಮೇಲೆ ಅವರ ಪ್ರತಿಯೊಬ್ಬರ ವ್ಯೂಸು ಕೂಡ ಅದು ಕಾನ್ಫ್ಲಿಕ್ಟಿಗೆ ಒಳಗಾಯಿತು ಹಾಗೆಯೇ ಡಿಫ್ರೆಂಟ್ ಹೈಕೋರ್ಟ್ಸ್ಗಳು ಕೂಡ ಟಾಪ್ ಕೋರ್ಟ್ಸಿನ ಒಂದು ಡಿಸಿಷನ್ಸ್ನ ತನ್ನದೇ ಆದಂಥ ಡಿಫ್ರೆಂಟ್ ವ್ಯೂಸ್ನಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಆಯಿತು ಹಾಗೆಯೇ 2015 ಕೇಸ್ನ ನಾವು ನೋಡೋದಾದ್ರೆ ಸ್ಪೆಷಲಿ ಈ ಕೇಸ್ ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ಟೇಕ್ ಡೌನ್ ಪ್ರಕಾಶ್ ವರ್ಸಸ್ ಫುಲ್ವಟ್ಟಿ ಅನ್ನುವಂತಹ ಒಂದು ಕೇಸ್ನಲ್ಲಿ ಬೆನಿಫಿಟ್ ಆಫ್ ದ 2005 ಅಮೆಂಡ್ಮೆಂಟ್ ಏನು ನಡೀತು ಹಿಂದೂ ಸಕ್ಸೆಷನ್ ಆ್ಯಕ್ಟ್ನಲ್ಲಿ ಅದರ ಪ್ರಕಾರ ಏನು ಒಂದು ಸ್ಟೇಟ್ಮೆಂಟ್ ಅಥವಾ ಡಿಕ್ಲರೇಷನ್ನ ಕೊಡ್ತು ಅಂತ ಹೇಳಿದರೆ ಅಮೆಂಡ್ಮೆಂಟ್ ಬೆನಿಫಿಟ್ಸ್ ಕುಡ್ ಬಿ ಗ್ರಾಂಟೆಡ್ ಓನ್ಲಿ ಟು ಲಿವಿಂಗ್ ಡಾಟರ್ಸ್ ಆಫ್ ಲಿವಿಂಗ್ ಕೋಪರ್ಸನಸ್ ಆಸ್ ಆನ್ September 9, 2005 ಅಂತ ಹೇಳ್ತೀವಿ ಅಂದರೆ September 9, 2005 ಅಮೆಂಡ್ಮೆಂಟ್ ಆಗಿದ್ದು ಅಮೆಂಡ್ಮೆಂಟ್ ಇಟ್ ಕೇಮ್ ಇನ್ ಟು ಫೋರ್ಸ್ ಸ್ಪೆಷಲಿ ಯಾವಾಗ ಅಂತ ಅಂದರೆ 2005 ಹಿಂದೂ ಅಮೆಂಡ್ಮೆಂಟ್ ಸಕ್ಸೆಷನ್ ಆ್ಯಕ್ಟ್ ಜಾರಿಗೆ ಬಂದದ್ದು ಸೊ ಈ ಒಂದು ಕೇಸ್ನಲ್ಲಿ ಪ್ರಕಾಶ್ ವರ್ಸಸ್ ಫುಲ್ವಟ್ಟಿ ಕೇಸಲ್ಲಿ ಏನಂತ ಡಿಸಿಷನ್ ಹೊರಗಡೆ ಬಂತು ಅಂದರೆ ಈ ಪ್ರಾಪರ್ಟಿಯನ್ನು ಏನು ಇನ್ಹೆರಿಟೆಡ್ ಮಾಡುವಂತಹ ಒಂದು ಬೆನಿಫಿಟ್ ಇದೆ ಆ ಬೆನಿಫಿಟ್ ಕೇವಲ ಲಿವಿಂಗ್ ಡಾಟರ್ಸ್ ಯಾರೆಲ್ಲ ಜೀವಂತವಾಗಿ ಮಗಳಿರ್ತಾರೋ ಆ ಜೀವಂತವಾಗಿ ಮಗಳಿದ್ದು ಆ ಮಗಳು ಪಿಟಿಷನ್ ಹಾಕಿದ್ದಾರೆ ಅಂತ ಅಂದರೆ ಯಾರ ವಿರುದ್ಧ ಪಿಟಿಷನ್ ಹಾಕಿದಾರೋ ಯಾರ ಪ್ರಾಪರ್ಟಿ ಇನ್ಹೆರಿಟ್ ಮಾಡ್ಕೊತಾರೋ ಅವರು ಕೂಡ ಜೀವಂತವಾಗಿ ಇರಬೇಕು ಅವರು ಕೂಡ ಯುನೋ ಹಿ ಶುಡ್ ಬಿ ಇನ್ ಅಲೈವ್ ಕಂಡೀಷನ್ ಅಂತ ಹೇಳಿ ಡಿಸಿಷನ್ನ ಕೊಟ್ಟು ಇದು ಕೂಡ ಈ ಒಂದು ಕೇಸನ್ನು ಮತ್ತೆ ರೀಕನ್ಸಿಡರ್ ಮಾಡೋದಕ್ಕೆ ದಿಸ್ ಇಸ್ ದ ಮೇನ್ ರೀಸನ್ ಆ್ಯಂಡ್ 2018 ಎ ಕೆ ಸಿಕ್ರಿ ಅವರು ಜಸ್ಟಿಸ್ ಎ ಕೆ ಸಿಕ್ರಿ ಅವರು ಒಂದು ಬೆಂಚನ್ನು ಹೆಡ್ ಮಾಡಿರ್ತಾರೆ ಇವರು ಏನು ಡಿಕ್ಲೇರ್ ಮಾಡಿರ್ತಾರೆ ಅಂತಂದರೆ ದ ಶೇರ್ ಆಫ್ ಎ ಫಾದರ್ ಹೂ ಡೈಡ್ ಇನ್ 2001
ಯಾರ ತಂದೆಯನ್ನ ಕಳ್ಕೊಂಡಿರ್ತಾರೋ ಅವರ ಶೇರ್ ಅವರ ಡಾಟರ್ಸ್ ಗೂ ಕೂಡ ಪಾಸ್ ಆಗುತ್ತೆ ಆಸ್ ಕೋಪರ್ಸನರ್ಸ್ ಯಾವಾಗ ಅಂತಂದ್ರೆ ಅಕಾರ್ಡಿಂಗ್ ಟು 2005 ಲಾ ಪ್ರಕಾರ ಅವರಿಗೂ ಕೂಡ ಪಾಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾದ್ರೆ 2001 ರಕ್ಕೂ ಮುಂಚೆ ಏನು ಕಂಡೀಷನ್ ಇಫ್ ದ ಫಾದರ್ ಇಸ್ ನಾಟ್ ಅಲೈವ್ ಅಂತ ಹೇಳಿ ಹಲವಾರು ರೀತಿಯಾದಂತ ಕ್ವೆಶ್ಚನ್ಸ್ ಗಳು ರೈಸ್ ಆಯ್ತು ಈ ಎಲ್ಲಾ ಕ್ವೆಶ್ಚನ್ಸ್ ಗಳನ್ನು ಕೂಡ ರೀಕನ್ಸಿಡರ್ ಮಾಡಿ ರೀಸೆಂಟ್ ಆಗಿ ಈ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿರೋ ಅಂತದ್ದು ಹಾಗಾದ್ರೆ ಪ್ರೆಸೆಂಟ್ ಕೇಸ್ ನ ನೋಡೋದಾದ್ರೆ ಸೊ ಈ ಎಲ್ಲಾ ಕಾನ್ಫ್ಲಿಕ್ಟಿಂಗ್ ವ್ಯೂಸ್ ಗೆ ಒಂದು ಸೊಲ್ಯೂಷನ್ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ತ್ರೀ ಜಡ್ಜ್ ಬೆಂಚ್ ನ ಅವರು ಕನ್ಸಿಡರ್ ಮಾಡಿದ್ದು ಹಾಗೇನೆ ಈ ವರ್ಡಿಕ್ಟ್ ಏನಿದೆ ರೀಸೆಂಟ್ ಆಗಿ ಬಂದಿರುವಂತ ವರ್ಡಿಕ್ಟ್ ಅದು 2015 ಮತ್ತೆ 2018 ವರ್ಡಿಕ್ಟ್ಸ್ ಅನ್ನ ಓವರ್ ರೂಲ್ ಮಾಡುತ್ತೆ ಅಂದ್ರೆ ಅಬ್ಜೆಕ್ಟ್ ಮಾಡುತ್ತೆ ಹಾಗೇನೆ ಇದು ಲಾ ನ ಒಂದು ಸೆಟಲ್ ಮಾಡಿಬಿಟ್ಟು ಏನು ಇಂಟೆನ್ಷನ್ ಇದೆ 2005 ರ ಲೆಜಿಸ್ಲೇಷನ್ ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಡಿಸ್ಕ್ರಿಮಿನೇಷನ್ ಏನಿತ್ತು ಸೆಕ್ಷನ್ 6 ಆಫ್ ದ ಹಿಂದೂ ಸಕ್ಸೇಷನ್ ಆಕ್ಟ್ 1956 ಅಲ್ಲಿ ಲೈಕ್ ಓನ್ಲಿ ಮೇಲ್ ಅಸೆಂಡೆಂಟ್ಸ್ ಗಳಿಗೆ ಡಿಸೆಂಡೆಂಟ್ಸ್ ಗಳಿಗೆ ಮಾತ್ರ ಹಕ್ಕಿರುವಂತದ್ದು ಲೀಗಲಿ ಸೊ ಈ ಒಂದು ಭೇದ ಭಾವವನ್ನ ಲೈಕ್ ಸನ್ ಅಂಡ್ ಡಾಟರ್ ಎನ್ನುವಂತಹ ಒಂದು ಭೇದ ಭಾವವನ್ನ ರಿಮೂವ್ ಮಾಡ್ತು ಇದರಲ್ಲಿ ಒಬ್ಬ ಡಾಟರ್ಸ್ ಗಳಿಗೂ ಕೂಡ ಏನ್ ಹಿಂದೂ ಮಿತಾಕ್ಷರ ಕೋಪರ್ಸನರಿ ಪ್ರಾಪರ್ಟಿಯಲ್ಲಿ ಇರುವಂತಹ ಏನು ಒಂದು ಲಾ ಇದೆ ಸೊ ಅದ್ರ ಪ್ರಕಾರ ಇಲ್ಲಿ ಮಕ್ಕಳಿಗೂ ಕೂಡ ಎಸ್ಪೆಷಲಿ ಮಗ ಅಂಡ್ ಮಗಳು ಅಂತ ಬಂದಾಗ ಮಗನಿಗೆ ಹೇಗೆ ಪ್ರಾಪರ್ಟಿಯಲ್ಲಿ ಹಕ್ಕಿದೋ ಸಮಾನತೆಯಾಗಿ ಮಗಳಿಗೂ ಕೂಡ ಅಷ್ಟೇ ಪ್ರಮಾಣದ ಹಕ್ಕಿದೆ ಅಂತ ಹೇಳಿ ವರ್ಡಿಕ್ಟ್ ಅನ್ನ ಪ್ರೆಸೆಂಟ್ ಕೇಸ್ ಕೊಟ್ಟಿರೋ ಅಂತದ್ದು ಇದರದ್ದು ಗೌರ್ಮೆಂಟ್ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ ಸಾಲಿಸಿಟರ್ ಜನರಲ್ ಏನಿರ್ತಾರೆ ಸೊ ಅವರು ಎಕ್ಸ್ಪಾನ್ಸಿವ್ ರೀಡಿಂಗ್ ಆಫ್ ದ ಲಾ ಅವರು ಯಾವ್ದು ಅಂದ್ರೆ ಈಕ್ವಲ್ ರೈಟ್ಸ್ ಆಫ್ ಫಾರ್ ವಿಮೆನ್ ಬಗ್ಗೆ ಅವರು ಫೇವರ್ ಆಗಿ ಮಾತಾಡಿ ಅವ್ರ ರಿಪೋರ್ಟ್ ಅನ್ನ ಕೊಟ್ಟಿರೋ ಅಂತದ್ದು ಹಾಗೇನೆ ಅವರು 2005 ಅಮೆಂಡ್ಮೆಂಟ್ ನಲ್ಲಿ ಅದ್ರದ್ದು ಆಬ್ಜೆಕ್ಟ್ಸ್ ಮತ್ತೆ ರೀಸನ್ಸ್ ನು ಕೂಡ ಅವರು ರೆಫರ್ ಅನ್ನ ಮಾಡಿರ್ತಾರೆ ಕೋರ್ಟಿಗೆ ಹಾಗೇನೆ ಈ ಮಿತಾಕ್ಷರ ಕೋಪರ್ಸನರಿ ಲಾ ಏನಿದೆ ಇದು ಕೇವಲ ಡಿಸ್ಕ್ರಿಮಿನೇಷನ್ ಗೆ ಮಾತ್ರ ಒಳಗೊಂಡಿಲ್ಲ ಆಸ್ ಐ ಸೆಡ್ ಮಿತಾಕ್ಷರದಲ್ಲಿ ನಾವು ನೋಡಿರೋ ಹಾಗೆ ಮೇಲ್ಸ್ ಅನ್ನ ಮಾತ್ರ ಅವರು ಲೀಗಲ್ ಹೈಯರ್ಸ್ ಅಂತ ಕನ್ಸಿಡರ್ ಮಾಡಿರ್ತಾರೆ ಸೊ ಇದು ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ ಆಫ್ ಜೆಂಡರ್ ಈಗ ಮೇಲ್ ಫಿಮೇಲ್ ಅಂತ ಹೇಳಿ ಕೇವಲ ಭೇದ ಭಾವವನ್ನ ಸೃಷ್ಟಿ ಮಾಡಿರೋದಲ್ಲ ಅಲ್ಲದೆ ಕೂಡ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ರೈಟ್ ಟು ಈಕ್ವಾಲಿಟಿಯನ್ನು ಕೂಡ ಫಂಡಮೆಂಟಲ್ ರೈಟ್ ಇದೆ ಏನಿದೆ ರೈಟ್ ಟು ಈಕ್ವಾಲಿಟಿ ಅದನ್ನು ಕೂಡ ಕಂಡೆಮ್ ಮಾಡಿ ವೈಲೇಟ್ ಮಾಡೋದಕ್ಕೆ ಮುಂದಾಯ್ತು ಸೊ ಇದು ಗೌರ್ಮೆಂಟ್ ಸ್ಟ್ಯಾಂಡ್ ಆಗಿತ್ತು ಸೊ ಎಲ್ಲಾ ಸ್ಟ್ಯಾಂಡ್ ಅನ್ನು ಕನ್ಸಿಡರ್ ಮಾಡಿ ಸೊ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನ ಕೊಟ್ಟಿದೆ ಅಂತಂದ್ರೆ ಒಬ್ಬ ಮಗನಿಗೆ ಹೇಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಇನ್ಹೆರಿಟ್ ಮಾಡುವಂತಹ ಹಕ್ಕಿದೆಯೋ ಅಷ್ಟೇ ಪ್ರಮಾಣದ ಹಕ್ಕು ಡಾಟರ್ಸ್ಗೂ ಕೂಡ ಇದೆ ಅಂಡ್ ಈ ಒಂದು ಪಾರ್ಟಿಷನ್ಗೆ ಅಕಸ್ಮಾತ್ ಏನಾದ್ರೂ ನನಗೆ ಫ್ಯಾಮಿಲಿ ಲೈಕ್ ಮದುವೆ ಆಗಿದ್ರು ಅಷ್ಟೇ ಮದುವೆ ಆಗಿಲ್ಲ ಅಂದ್ರು ಅಷ್ಟೇನೆ ಅವರು ಫ್ಯೂಚರ್ ನಲ್ಲಿ ನನಗೆ ಫ್ಯಾಮಿಲಿ ಪ್ರಾಪರ್ಟಿ ಅಥವಾ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ನನಗೆ ಪಾಲ್ ಬೇಕು ಅಂತ ಹೋದಾಗ ಅಲ್ಲಿ ವೆದರ್ ಒಬ್ಬ ತಂದೆ ಅವಾಗ ಕೋಪಾರ್ಸಿನರಿ ಪಾರ್ಟ್ನರ್ ಅಥವಾ ಕೋಪಾರ್ಸಿನರಿ ಅಂತ ಹೇಳಿದ್ರೆ ಯಾರು ಆನ್ಸೆಸ್ಟ್ರಲ್ ಪ್ರಾಪರ್ಟಿಯನ್ನು ಹೊಂದಿರ್ತಾರೋ ಅವರು ಅವರು ಅಥವಾ ಈ ಯೂಶಲಿ ಇಲ್ಲಿ ಒಬ್ಬ ಮಗಳು ಯೂಶಲಿ ಹೋಗೋದು ತಂದೆಯ ವಿರುದ್ಧ ಅಂದ್ರೆ ಫ್ಯಾಮಿಲಿ ವಿರುದ್ಧ ಸೊ ಅದರಲ್ಲಿ ಆ ತಂದೆ ಬದುಕಿರ್ಲೇಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರೂಲ್ಸ್ಗಳು ಅಪ್ಲೈ ಆಗೋದಿಲ್ಲ ವೆದರ್ ಹಿ ಈಸ್ ಅಲೈವ್ ಆರ್ ನಾಟ್ ಡಾಟರ್ಸಿಗೆ ಸೇಮ್ ಪ್ರಾಪರ್ಟಿ ಒಬ್ಬ ಮಗ ಸೇಮ್ ಪ್ರಾಪರ್ಟಿ ಅವಳಿಗೂ ಕೂಡ ಇನ್ಹೆರಿಟ್ ಆಗುತ್ತೆ ಸೊ ದಟ್ ಈಸ್ ಹಾಫ್ ದಟ್ ಈಸ್ ಈಕ್ವಲ್ ಶೇರ್ ಸನ್ನಿಗೆ ಎಷ್ಟು ಸಿಗುತ್ತೋ ಅಷ್ಟೇ ಪ್ರಮಾಣದ ಹಕ್ಕು ಡಾಟರ್ಸ್ಗೂ ಮಗಳಿಗೂ ಕೂಡ ಇರುವಂತದ್ದು ಈಕ್ವಲ್ ಶೇರ್ ಇದೆ ಸೊ ಇಷ್ಟು ಈ ರೀಸೆಂಟ್ ಆಗಿ ನಡೆದಿರುವಂತಹ ಒಂದು ಕೇಸ್ ನ ವರ್ಡಿಕ್ಟ್ ಆಗಿದೆ ಸುಪ್ರೀಂ ಕೋರ್ಟ್ ಇಂದ ಹೊರಬಂದಿರುವಂತಹ ತೀರ್ಪು ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ಎಸ್ ಎನ್ ಅಲ್ಲೂ ಕೂಡ ನಾವು ಇಂಪ್ಲಿಮೆಂಟ್ ಮಾಡಬಹುದು ಮೇನ್ಸ್ ನಲ್ಲಿ ಸ್ಪೆಷಲಿ GS-1 ಅಲ್ಲಿ ನಾವು ಇದರ ಮೇಲೆ ಒಂದು ಕ್ವೆಶನ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಹಿಂದೂ ವಿಮೆನ್ಸ್ ಇನ್ಹೆರಿಟೆನ್ಸ್ ಪ್ರಾಪರ್ಟಿ ರೈಟ್ಸ್ ಗಳು ಇಷ್ಟಿದೆ ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾವು ಏನು ಟಾಪಿಕ್ ನ ಡಿಸ್ಕಸ್ ಮಾಡಿದೀವಿ ಇದು ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ವಿಲ್ ಮೀಟ್ ಅಪ್